ರೀತಿಲೂ ಅರೇಂಜ್ ಮಾಡಬೇಕು. ಶ್ಯೂರ್. ಜೀವನ ಪೂರ್ತಿ ಮಾಮೂಲಿ ಹೆಂಗಸಾಗಿ ಬಾಳಕ್ಕೆ ಸಾಧ್ಯ ಇಲ್ಲ. ನಾನು ಅನ್ಕೊಂಡ ಹಾಗೆ ಮಾಡೋದು. ನೀವು ತೋರಿಸಿರು ಮಾಮೂಲಿ ಗವರ್ಮೆಂಟ್ ಸರ್ವೆಂಟ್ಸ್ ಎಲ್ಲ ನನ್ನ ಲೆವೆಲ್ಗೆ ಆಗಲ್ಲ. ನಾನು ಏನಿದ್ರು ಬಂಗಲೆ ಕಾರು ಆಸ್ತಿ ಇರೋ, ನಾನು ಹೇಳ್ದಾಗ ಕೇಳ್ಕೊಂಡಿರೋ ಒಬ್ಬ ಕೋಟ್ಯಾಧೀಶ್ವರನೇ ಮದುವೆ ಆಗೋದು. ಹಾಗಂದ್ರೆ ಹೇಗಮ್ಮ, ಆಸೆ ಪಡೋದಕ್ ಮುಂಚೆ ನಾವೇನು ನಮ್ಮ ಯೋಗ್ಯತೆ ಏನು ಅಂತ ಯೋಚನೆ ಮಾಡ್ಬೇಕಲ್ವೇನಮ್ಮ? ನೋಡಮ್ಮ, ಹೆತ್ತೋರ್ ಕಷ್ಟ ಸುಖ ಏನು ಅಂತ ಅರ್ಥ ಮಾಡ್ಕೊಮ್ಮ. ನಿಮ್ಮ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ತಾ ಕೂತ್ರೆ ಆಮೇಲೆ ನನ್ನ ಕಷ್ಟಕ್ಕೆ ಯಾರು ಆಗ್ತಾರೆ? ಇದನ್ನ ನೀನು ನನಗ್ ಜನ್ಮ ಕೊಡೋದ್ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಕೈಲಾಗದ್ಮೇಲೆ ನಿಮ್ಮಂಥವ್ರಿಗೆ ಸಂಸಾರ ಮಕ್ಕಳು ಯಾಕ್ ಬೇಕು? ಗೀತಾ, ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆಯೇ ನಿನಗೆ? ಸಾಕು ಸುಮ್ನೆ ಇರಮ್ಮ, ತಂದೆ ಎನಿಸ್ಕೊಂಡ್ಬಿಟ್ರೆ ಸಾಕ? ಮಕ್ಕಳ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ಬೇಕು ಅನ್ನೋ ಜವಾಬ್ದಾರಿ ಬೇಡವಾ? ಮುಚ್ಚ ಬಾಯಿನ. ನಿಮ್ಮಪ್ಪ ನಿನಗೇನೆ ಕಡಿಮೆ ಮಾಡಿದ್ದಾರೆ? ಸಾಕಿ ಬೆಳೆಸಿ ಓದಿಸಿ ದೊಡ್ಡವಳು ಮಾಡಿಲ್ವಾ? ಬೆಳೆದ್ ನಿಂತಿರೋ ನಿನಗೆ ಮದುವೆ ಮಾಡೋಕೆ ಪ್ರಯತ್ನ ಮಾಡ್ತಾ ಇಲ್ವಾ? ಹಾ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ. ನೋಡ್ತಿಲ್ವಾ ಎಂಥ ಗಡ್ಡಗಳು ಬರ್ತಾ ಇದ್ದಾರೆ ಅಂತ? ನೋಡಮ್ಮ, ಹುಟ್ಟಿದ ಮೇಲೆ ಜೀವನನ ಎಂಜಾಯ್ ಮಾಡದೇ ಇದ್ಮೇಲೆ ಯಾಕೆ ಬದುಕಿರ್ಬೇಕು? ಮಿಡ್ಲ್ ಕ್ಲಾಸ್ ಅಲ್ಲಿ ಹುಟ್ಟಿದೀವಿ ಅಂತ ಅದೇ ಲೆವೆಲ್ಗೆ ಯೋಚನೆ ಮಾಡ್ತಾ ಇದ್ರೆ ನಾವ್ ಅಲ್ಲೇ ಇರ್ತೀವಿ. ಈಗ ನೀವಿಲ್ವಾ? ಅದು ನಾವು ಕೇಳ್ಕೊಂಡ್ ಬಂದಿರೋದಮ್ಮ. ನೀವ್ ಕೇಳ್ಕೊಂಡ್ ಬಂದಿರೋದು ನಿಮಗೆ ಇರ್ಲಿ, ನಾನು ಏನು ಅನ್ನೋದನ್ನ ತೋರಿಸ್ತೀನಿ. ನನ್ ಮಗನ್ ಮದ್ವೆ ನಮ್ ಹಳ್ಳಿಲೇ ನಡಿಬೇಕು. ನೀನ್ ತಿಳ್ಕೊಂಡಂಗೆ ಆಗುತ್ತೆ ಅಂತ ಅನ್ಕೋಬೇಡ ಕಣೆ. ಗಂಡಸ್ರು ಯಾವತ್ತಿದ್ರು ತಾಯಿ ಮಾತೆ ಕೇಳೋದು. ಹೌದು ಗೀತಾ, ಅವ್ವ ಹೇಳ್ತಾರ್ದು ಸರಿ ಅನ್ಸುತ್ತೆ. ಈ ರೀತಿ ಅಹಂಕಾರದಿಂದ ಮಾತಾಡೋ ತಕ್ಷಣ ನೀನ್ ಅನ್ಕೊಂಡಾಗ ಆಗತ್ತೆ ಅಂತ ತಿಳ್ಕೊಬೇಡ. ಕೊನೆಗೆ ಅರಮನೆಯಲ್ಲ ನಡುಬೈದಲ್ಲಿ ಮದ್ವೆ ಆಗ್ಬೇಕಾಗತ್ತೆ. ಗೀತಾ, ಏನಾಯ್ತು, ಯಾಕೆ ಹಾಕುಕೊಂಡೆ? ಇದಾಗ್ಬಾರ್ದು, ಇದು ಖಂಡಿತ ಆಗ್ಬಾರ್ದು. ನಾನ್ ಸೋಲ್ಬಾರ್ದು, ನಾನು ಅನ್ಕೊಂಡಿದ್ದೆ ಆಗ್ಬೇಕು. ಗೀತಾ, ಏನಾಯ್ತು ನಿಂಗೆ? ನೀನೇನ್ ಅನ್ಕೊಂಡಿದ್ದೆ? ನೀನ್ ಯಾಕೆ ಸೋಲ್ಬೇಕು? ನನ್ ಮದ್ವೆ ಇಲ್ಲ ಆಗ್ಬಾರ್ದು, ನಾನ್ ಅನ್ಕೊಂಡ ಹಾಗೆ ಗ್ರ್ಯಾಂಡ್ ಆಗಿ ಪ್ಯಾಲೆಸ್ ಅಲ್ಲಿ ಆಗ್ಬೇಕು. ಗೀತಾ, ಏನಾಗಿದೆ ನಿಂಗೆ? ಹುಚ್ಚಿ ಚಿಡ್ದಿದ್ಯಾ? ಇಲ್ಲ, ನನಗೆ ಹುಚ್ಚಿಡ್ದಿಲ್ಲ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ